ಸರ್ಕ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಚೇರಿ ಪಕ್ಕದಲ್ಲೇ ಇರ್ತಕ್ಕಂಥ ಸರ್ಕಾರಿ ಬಾಲಕರ ಪ್ರೌಢಶಾಲೆ ವಿಭಾಗದಲ್ಲಿರ್ತಕ್ಕಂಥ ಶಾಲೆ ಅದು ಆ ಶಾಲೆಯಲ್ಲಿ ಉಪಪ್ರಾಂಶುಪಾಲ್ರಾದಂಥ ಬಿ ಎಮ್ ರಾಧಮ್ಮನವರು ಅಕ್ಷರಧಾತ್ಸವ ಯೋಜನೆಯಡಿ ಕರ್ತವ್ಯನ ನಿರ್ವಹಿಸ್ತಾ ಇರ್ತಕ್ಕಂಥದ್ದು ಅದನ್ನು ಮು ಕೂಡ ಇರ್ತಾರೆ ಆ ಶಾಲೆಯಲ್ಲಿ ಏನೋ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡುವಂಥ ಮಕ್ಕಳಿಗೆ ಸರ್ಕಾರದ ಯೋಜನೆಯಡಿ ಮಕ್ಕಳು ಹಸಿವಿನಿಂದ ಇರಬಾರ್ದು ಅಂತ ಹೇಳಿ ಒಂದು ಬಿಸಿಯೂಟದ ಯೋಜನೆಯನ್ನು ಜಾರಿ ಮಾಡಿರ್ತಕ್ಕಂಥದ್ದು ಸುಮಾರು ಸಾವಿರಾರು ಲಕ್ಷಾಂತರ ರೂಪಾಯಿಗಳು ಕೋಟ್ಯಾಂತರ ರೂಪಾಯಿಗಳು ಈ ಒಂದು ಯೋಜನೆಗೆ ಸರ್ಕಾರ ವ್ಯಯ ಮಾಡ್ತಾಯಿದ್ದಾರೆ ಇಂಥ ಸಂದರ್ಭದಲ್ಲಿ ಪ್ರತಿಯೊಂದು ಶಾಲೆಗೂ ಅಕ್ಕಿ ಬೇಳೆ ಇನ್ನಿತರೆ ಹಾಲು ಪೌಡ್ರು ಬೇರೆ ಬೇರೆ ಏನು ಮಕ್ಕಳಿಗೆ ಬೇಕಾದಂಥವ್ದನ್ನು ಸರಬರಾಜು ಮಾಡ್ತಾಯಿದ್ದಾರೆ ಆ ಸರಬರಾಜು ಮಾಡಿರ್ತಕ್ಕಂಥದ್ದನ್ನು ವ್ಯವಸ್ಥಿತವಾಗಿ ನೀಟಾಗಿ ಅದನ್ನು ಶೇಖರಣೆ ಮಾಡಿ ಅದಕ್ಕೆ ಹುಳು ಬೀಳದೇ ಇರೋ ರೀತಿ ಅದಕ್ಕೆ ಬೇರೆ ಬೇರೆ ನುಸಿ ನುಸಿ ಅಂತೀರಿ ನಾವು ಹಳ್ಳಿ ಭಾಷೆಯಲ್ಲಿ ಅದು ಕೂಡ ಬೀಳದೇ ಇರೋ ರೀತಿ ಅದನ್ನು ಕಾಪಾಡ್ಕೊಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಶಾಲೆಯ ಮುಖ್ಯಸ್ಥರ ಜವಾಬ್ದಾರಿ ಆಗಿರ್ತದೆ ಇವತ್ತು ಅವರು ಈ ಶಾಲೆಗೆ ಬಂದಾಗಿನಿಂದ ಆ ಒಂದು ಅಡುಗೆ ಮನೆಯ ಕೋಣೆ ದಾಸ್ತಾನು ಕೋಣೆ ಕೀಯನ್ನು ಏನು ಬೀಗದ ಕೈಯನ್ನು ಅವರೇ ಇಟ್ಕೊಂಡಿರ್ತಕ್ಕಂಥದ್ದು ಆ ಶಾಲೆಯಲ್ಲಿ ಅಡುಗೆ ಕೆಲಸ ನಿರ್ವಹಣೆ ಮಾಡಿರ್ತಕ್ಕ ಮಾಡ್ತಾ ಇರ್ತಕ್ಕಂಥ ಅಡುಗೆ ಮುಖ್ಯ ಅಡುಗೆ ಇದ್ದಾರೆ ಸಹಾಯಕರು ಕೂಡ ಇದ್ದಾರೆ ಅವರ ಕೈಯಿಂದ ನೀಟಾಗಿ ಅದನ್ನು ಬಿಸಿಲುಗಾಕ್ಸಿ ಅದನ್ನು ಒಣಗಿಸಿ ನೀಟಾಗಿ ಅದನ್ನು ಒಂದು ಗೋಣಿ ಚೀಲಲ್ಲಿಟ್ಟು ಇಡಬೇಕಾಗಿತ್ತು ಆದರೆ ಆ ಅಡುಗೆ ಹೆಣ್ಮಕ್ಳಿಗೆ ಹೇಳ್ತಾ ಇದ್ದಾರೆ ನಮ್ಗೆ ಯಾವ ಕೀನೇ ಕೊಡ್ತಾ ಇಲ್ಲ ಯಾರೋ ಬರ್ತಾರೆ ಹನ್ನೆರಡು ಗಂಟೆಗೆ ಅಡುಗೆ ಸಾಮಾನು ಕೊಡ್ತಾರೆ ನಾವು ಮಾಡಾಕಬೇಕು ಹೋಗಬೇಕು ನಮ್ಮನ್ನು ಒಳಗಡೆನೇ ಬಿಡೋಲ್ಲ ಅಂತ ನಮಗೆ ದೂರನ್ನು ಹೇಳಿದ ಪ್ರಯುಕ್ತ ನಾವು ಶಾಲೆಗೆ ಹೋದ್ವಿ ಅವತ್ತು ಎಕ್ಸಾಮ್ ನಡೀತಾ ಇತ್ತು ನಾವು ಒಳಗಡೆ ಹೋಗಲಿಲ್ಲ ಈಚೆನೇ ಇದ್ದು ಸಂಬಂಧಪಟ್ಟ ಸಹಾಯಕ ನಿರ್ದೇಶಕರಾದಂಥ ಸುಬ್ರಹ್ಮಣ್ಯರವರಿಗೆ ತಾಲೂಕ್ ಪಂಚಾಯಿತಿಯಲ್ಲಿ ಕರ್ತವ್ಯ ನಿರ್ಸ್ತಾ ಇರ್ತಕ್ಕಂಥ ಸುಬ್ರಹ್ಮಣ್ಯ ಅವರಿಗೆ ನಾವು ಫೋನ್ ಮಾಡಿದ್ವಿ ಅವರು ಸರ್ವರು ಬಂದರು ಹೋಗಿ ಅದನ್ನು ಪರಿಶೀಲನೆ ಮಾಡಿ ಕೀ ಕೊಡಲಿಲ್ಲ ಮತ್ತು ಕೀ ತರಿಸೋದಕ್ಕೆ ಎರಡವರು ಅರಸಾಹಸ ಪಟ್ಟರು ಸುಬ್ರಹ್ಮಣ್ಯವರು ಆನಂತರ ಕೀ ತರಿಸಿ ಅದನ್ನು ನೋಡಿದಾಗ ನಾವು ಎಲ್ಲ ನಾವು ರೆಕಾರ್ಡ್ ಮಾಡಿ ಇಟ್ಟಿದ್ದೀವಿ ಒಳಗಡೆ ಓಡಿದರೆ ದುರ್ವಾಸನೆ ಒಳಗಡೆ ಯಾ ಕಡೆ ಅಂದರೆ ಆ ಕಡೆ ಅಕ್ಕಿ ಒಂದು ಕಡೆ ಚಲಪಿಲ್ಲಿ ಆಗಿದೆ ಗೊ ಇದಕ್ಕೆ ತೊಗರಿಗೆ ಹುಳುಗಳು ಎಲ್ಲ ತುಂಬ ಬಿಟ್ಟೈತೆ ಹುಳುಗಳು ಮತ್ತು ಅಕ್ಕಿನಲ್ಲಿ ಕೂಡ ಯಾವುದೋ ಒಂದು ಹುಳುಗಳು ಹುಳುಗಳು ಅಂತಿವೆ ಅವೆಲ್ಲ ಬಿದ್ದಿದೆ ಬೇರೆ ಬೇರೆ ಹಾಲು ಪೌಡ್ರೆಲ್ಲ ಒಂಥರ ಆಗಿಬಿಟ್ಟಿದೆ ಎಲ್ಲ ಕೂಡ ಬಕೆಟಲ್ಲಿ ಕೂಡ ಬೇಳೆ ಶೇಖರಣೆ ಮಾಡಿ ಅದರಲ್ಲಿ ಕೂಡ ಹುಳುಗಳು ಬಿದ್ದಿರ್ತಕ್ಕಂಥದ್ದು ಎಲ್ಲವನ್ನೂ ಈಚೆ ತೊಗೊಂಬಂದು ಒಂದು ಚೀಲದ ಮೇಲೆ ಹಾಕಿ ನೀಟಾಗಿ ನೋಡಿದ್ರೆ ಎಲ್ಲ ವೇಸ್ಟ್ ಆಗಿದೆ ಯಾಕೆ ಸರ್ಕಾರ ಖರ್ಚು ಮಾಡ್ತಾಯಿದ್ರು ಕೂಡ ಯಾಕೆ ಇವರು ಇಷ್ಟೊಂದು ಬೇಜವಾಬ್ದಾರಿಯಿಂದ ಹಾಳು ಮಾಡ್ತಾ ಇದ್ದಾರೆ ಅನ್ನೋದನ್ನು ಪ್ರಶ್ನಿಸಿ ನಾವಿವತ್ತು ರೈತ ನಾಯಕ ಪ್ರೊಫೆಸರ್ ಸ್ವಾಮಿ ಸ್ಥಾಪಿತ ಕರ್ನಾಟಕ ರಾಜ್ಯ ರೈತ ಸಂಘ ಸಿರು ವತಿಯಿಂದ ನಾವು ಒಂದು ಅವರಿಗೆ ನಾವು ದೂರನ್ನು ಕೊಟ್ವಿ ಆ ದೂರಿನ ಪ್ರಯುಕ್ತ ಇಪ್ಪತ್ತೆರಡನೇ ತಾರೀಕು ಏನು ಮೂರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶುಕ್ರವಾರ ಅವರಿಗೆ ಮತ್ತೊಂದು ನೋಟಿಸ್ ಜಾರಿಯಾಗಿದೆ ಯಾವುದು ಕೂಡ ವ್ಯವಸ್ಥಿತವಾಗಿ ಅವರು ಸರಿವೇ ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ ಅಂಥೇಳಿ ಅವರು ಕೂಡ ಸಂಬಂಧಪಟ್ಟ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಒಂದು ಅನ್ನು ಜಾರಿ ಮಾಡಿ ಆ ಶಾಲೆಯ ಉಪಪಾಂಶುಪಾಲರಿಗೂ ನೋಟಿಸ್ ಜಾರಿ ಮಾಡಿ ಏಳು ದಿನದ ಒಳಗಡೆ ನೀವು ಇದಕ್ಕೆ ಉತ್ತರಿಸಬೇಕು ಅಂತೇಳಿ ಕೊಟ್ಟಿದ್ದಾರೆ ನಾವು ಕೂಡ ಈ ವಿಚಾರವನ್ನು ಗಾಂಭೀರ್ಯವಾಗಿ ಪರಿಗಣಿಸಿ ಮಕ್ಕಳ ವಿಚಾರದಲ್ಲಿ ಯಾಕೆ ಇವರು ಈ ರೀತಿ ಬಡ ಮಕ್ಕಳ ದಲಿತರ ಮಕ್ಕಳು ಅಲ್ಪಸಂಖ್ಯಾತರ ಮಕ್ಕಳು ಇವತ್ತು ನಾಲಿ ಮಾಡ್ತಾ ಇರ್ತಕ್ಕಂಥ ಮಕ್ಕಳು ಈ ಶಾಲೆಗಳಿಗೆ ಬರ್ತಾ ಇರ್ತಕ್ಕಂಥ ಸರ್ಕಾರಿ ಶಾಲೆಗೆ ದುಡ್ಡು ಕಾಸು ಖಾಸಗಿ ಶಾಲೆಗಳಿಗೆ ಹೋಗ್ತಾ ಇದ್ದಾರೆ ಸರ್ ಆದರೂ ಕೂಡ ಈ ಬೇಜಾಬನ ಬೇಡ ಸರ್ಕಾರಿ ಶಾಲೆಗಳು ಉಳಿಬೇಕು ಸರ್ಕಾರಿ ಶಾಲೆಯಲ್ಲಿ ಓದುವಂಥ ಮಕ್ಕಳಿಗೂ ಸರಿಯಾದ ರೀತಿ ವಿದ್ಯಾಭ್ಯಾಸ ಮತ್ತು ಊಟ ಸಿಗಬೇಕಂತೇಳಿ ನಾವು ರೈತ ಸಂಘ ಹೋರಾಟ ಮಾಡ್ತಾಯಿದ್ದೀವಿ ಅದರ ಪ್ರತಿಫಲವಾಗಿ ಅವ್ರಿಗೆ ಇನ್ನೊಂದು ಮತ್ತೊಂದು ನೋಟಿಸು ಸರವಾಗಿದೆ ಸರ್